ಅಂತ ಭಾರಿ ಬೆಳಿ ಬರುತ್ತಲ್ಲ ಎಲ್ಲ ಭಾರಿ ಬೆಳಿತಾವ ಬಂದಿರೋದು ನಂಗೆ ಗೊತ್ತಿದೆ. ಅಲ್ಲೆಲ್ಲ ನಾನೇ ಬಳ್ಳಾರಿಂದ ಟೀ ಶರ್ಟ್ಸು ಅವೆಲ್ಲ ಕೊಡಿಸಿ ಚಲ್ಕಿಲ್ಲ ಸರ್. ಇನ್ನೊಂದೇನಪ್ಪ ಅಂತಂದ್ರೆ ನಾವೆಲ್ಲರೂ ಸಮಾನ ಮನಸ್ಕಾರವರೆಲ್ಲರೂ ಸೇರಿ ಯಾವುದೇ ರೀತಿ ಒಂದು ನಿಸ್ವಾರ್ಥ ಮನೋಭಾವದಿಂದ ಯಾವುದೇ ರೀತಿ ಪ್ರತಿ ಫಲಾಪೇಕ್ಷೆ ಪಡಬೇಕು. ನಮಗೇನು ಉದ್ದೇಶ ನಿಮ್ಗೇನು ಕೇಳ್ ಕೇಳ್ಬೋದ್ರಿ. ನಾವೆಲ್ಲ ಪ್ರತಿದಿನ ಕಾಲೇಜ್ಗೆ ಹೋಗ್ತೀವಿ, ಹತ್ತುವರೆಗೆ ಐದುವರೆಗೆ ನಮ್ಮ ಸಾಯಂಕ್ ಸರ್ ಯಾಕಂದ್ರೆ ಮುಗಿಸ್ತೇವೆ. ಪ್ರತಿದಿನ ಕುಟ್ಟಲ್ಲೇ ಕೂತಿರ್ತೀವಿ, ಒಂದು ರೀತಿ ನಮಗೊಂಥರ ಶ್ರಮದಾನ ಅಂತಲೂ ಹೇಳ್ಬೋದು. ವಾರಕ್ಕೊಂದು ಸರ್ತಿ ಮಾಡ್ತೀರಿ, ಅವಾಗವಾಗ ಎಲ್ಲ ಈ ರೀತಿ ಅವಕಾಶ ಸಿಕ್ಕಾಗಷ್ಟೇ. ಸೊ ಹಾಗಾಗಿ ತಮಗೂ ಕೂಡ ಇನ್ನೊಂದು ಸರ್ತಿ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ, ಮತ್ತು ನಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಪರಿಸರ ರಕ್ಷಣೆ ಮಾಡೋದು ಈಗಿನ ಕಾಲದಲ್ಲಿ ಭಾಳ ಮುಖ್ಯ ಆಗಿದೆ ಸರ್. ಕೆಲವು ವರ್ಷಗಳ ಹಿಂದೆನೇ ಯಾರೂ ಬಿಸ್ಲೇರಿ ನೀರು ಕೊಟ್ಟು ಖರೀದಿ ಮಾಡ್ತಿರ್ಲಿಲ್ಲ ನಮ್ಮ ತಂದೆಯವರೆಲ್ಲ ಸಣ್ಣ ಇದ್ದಾಗೆಲ್ಲ. ಈಗ ಅದು ನೋಡಿ, ಮುಂದೊಂದು ದಿನ ಇದೇ ರೀತಿ ಆಕ್ಸಿಜನ್ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ಬೋದ್ರಿ ಸರ್. ಅದು ಈಗ ಕೊರೋನಾ ಟೈಮಲ್ಲಿ ಆಗಿದೆ ಕೂಡ ಆಗಿದ್ರಿ. ಈಗ ದೆಹಲಿ ಅಂಥ ನಗರಗಳಲ್ಲಿ ಕೂಡ ಈಗ ನಗಿಸುವ ಕೇಂದ್ರ ಅಂತ, ಲಾಫಿಂಗ್ ಸೆಂಟರ್ ಅಂತ, ಮತ್ತು ಆಕ್ಸಿಜನ್ ಕೇಂದ್ರಗಳನ್ನೆಲ್ಲ ಮಾಡಿದೆ. ಸೊ ಅದೊಂದು ದೃಷ್ಟಿಯೊಂದು ಇಟ್ಕೊಂಡು ನಮ್ಮ ಕನಸು ಸೇವಾ ಸಂಸ್ಥೆ ಒಂದು ಪರಿಸರವನ್ನು ಹರಡುವಂಥ ಒಂದು ಕೆಲಸ ಇದೇ ಅಂತಂದ್ರೆ ಯಾವುದೇ ಒಂದು ಸಮಾಜ ಸೇವೆಯಲ್ಲಿ ತೊಡಗುವಂಥ ಒಂದು ಕೆಲಸ ಮಾಡ್ತೀವಿ ಸರ್. ಇನ್ನೊಮ್ಮೆ ಎಲ್ಲಿಗೆ ನಿಮ್ಮ ಒಂದು ಇದರಲ್ಲಿ ಇದ್ದರೆ ಗಿಡ ಹಚ್ಚಕ್ಕೆ ಅವಶ್ಯವಾಗಿ ನಮ್ಮನ್ನು ಕರೀರಿ, ನಾವು ಯಾವಾಗಲೂ ಸಿಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.